ವೆಲ್ಕಮ್ ಬ್ಯಾಕ್ ಟು ರುಚಿ ರುಚಿ ಅಡುಗೆ. ಹಲಸಿನಕಾಯಿಯ ಸೀಸನ್ ಮುಗಿದ ನಂತರವೂ ಹಲಸಿನಕಾಯಿಯನ್ನು ತಿನ್ನಬೇಕಾದರೆ ಅದು ಹಾಳಾಗದಂತೆ ಶೇಖರಿಸಿಡುವುದು ಬಹಳ ಮುಖ್ಯ. ಯಾವುದೇ ಪ್ರಿಸರ್ವೇಟಿವ್ ಹಾಕದೆ, ಫ್ರಿಜ್ಜಿನಲ್ಲೂ ಇಡದೆ, ವರ್ಷಗಳ ಕಾಲ ಸುಲಭವಾಗಿ ಖಾಲಿ ಉಪ್ಪು ಮಾತ್ರ ಹಾಕಿ ಶೇಖರಿಸಿಡುವುದು ಹೇಗೆ ಅಂತ ನೋಡುವ. ಇದನ್ನು ಉಪಯೋಗಿಸಿ ವಿವಿಧ ರೀತಿಯ ತಿಂಡಿ ಹಾಗೂ ಪದಾರ್ಥಗಳನ್ನು ಮಾಡಬಹುದು. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಲಸಿನಕಾಯಿ, ಉಪ್ಪು ಹಾಗೂ ಅದನ್ನು ಹಾಕಲು ಭರಣಿ ಅಥವಾ ಒಂದು ಕ್ಯಾನ್. ಸಾಧಾರಣ 10 ಲೀಟರ್ ಪಾತ್ರ ತುಂಬ ಆರಿಸಿದ ಹಲಸಿನಕಾಯಿ ತೊಳೆಗಳಿಗೆ 3 ಕಪ್ಪು ಕಲ್ಲುಪ್ಪು ಬೇಕಾಗ್ತದೆ. ಈಗಾಗಲೇ ಹಲಸಿನಕಾಯಿಯನ್ನು ಹೆಚ್ಚುವುದು ಹೇಗೆ ಅಂತ ಹಲಸಿನಕಾಯಿ ಹಪ್ಪಳ ಹಾಗೂ ಸೊಂಟೆ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈ ವಿಡಿಯೋ ರೆಸಿಪಿಗಳಿಗಾಗಿ ಡಿಸ್ಕ್ರಿಪ್ಷನ್ ವಿಭಾಗವನ್ನು ನೋಡಿ. ಹೆಚ್ಚಾಗಿ ಇದಕ್ಕೆ ತುಳುವ ಜಾತಿಯ ಹಲಸಿನಕಾಯಿಯನ್ನೇ ಬಳಸುತ್ತಾರೆ. ತೊಳೆದು ಒಣಗಿಸಿದ ಒಂದು ಪ್ಲಾಸ್ಟಿಕ್ ಕ್ಯಾನ್ ಅಥವಾ ಭರಣಿಗೆ ಸಾಧಾರಣ 3-3.5 ಲೀಟರ್ ಪಾತ್ರ ತುಂಬ ಆಗುವಷ್ಟು ಆರಿಸಿದ ಹಲಸಿನಕಾಯಿ ತೊಳೆಗಳನ್ನು ಹಾಕಿ ಇದಕ್ಕೆ ಸಾಧಾರಣ 1 ಕಪ್ ಕಲ್ಲು ಉಪ್ಪನ್ನು ವಿಡಿಯೋದಲ್ಲಿ ತೋರಿಸಿದಂತೆ ಹರಡಿ ಬೀಳುವಂತೆ ಹಾಕಿ ಆಮೇಲೆ ಪುನಃ ಅದರ ಮೇಲೆ 3-3.5 ಲೀಟರ್ ಪಾತ್ರ ತುಂಬ ಹಲಸಿನಕಾಯಿ ತೊಳೆಗಳನ್ನು ಹಾಕಿ ಪುನಃ 1 ಕಪ್ ಉಪ್ಪು ಹಾಕಿ ಹಾಗೆ ಕ್ಯಾನ್ ತುಂಬ ಆಗುವ ತನಕ ಹಾಕಿ ಉಪ್ಪನ್ನು ಚೆನ್ನಾಗಿ ಹರಡಿ ಅದರ ಮೇಲೆ ತೊಳೆದು ಒಣಗಿಸಿದ ಭಾರದ ಕಲ್ಲುಗಳನ್ನು ವಿಡಿಯೋದಲ್ಲಿ ತೋರಿಸಿದಂತೆ ಪೂರ್ತಿ ಮುಚ್ಚುವ ಹಾಗೆ ಇಡಿ. ಭರಣಿ ಅಥವಾ ಕ್ಯಾನಿನ ಮುಚ್ಚಳವನ್ನು ಹಾಕಿ ಪಕ್ಕಕ್ಕೆ ತೆಗೆದಿಡಿ. ನೋಡಿ, ನಿನ್ನೆ ಫುಲ್ ಇದ್ದ ಕ್ಯಾನು ಇವತ್ತು ಅರ್ಧ ಆಗಿದೆ. ಇದಕ್ಕೆ ಉಪ್ಪು ಹಾಕುವುದರಿಂದ ಹಲಸಿನಕಾಯಿ ತೊಳೆಗಳಿಂದ ನೀರು ಎದ್ದು ಅದು ಕುಗ್ಗುತ್ತದೆ. ಇದನ್ನು ಚೆನ್ನಾಗಿ ತೊಳೆಸಿ. ಇನ್ನೂ ಹಲಸಿನಕಾಯಿಗಳು ಇದ್ದಲ್ಲಿ ನೆಕ್ಸ್ಟ್ 2-3 ದಿನ ಇದೇ ಪಾತ್ರೆಗೆ ತೊಳೆ ಹಾಗೂ ಉಪ್ಪನ್ನು ಮೊದಲೇ ತೋರಿಸಿದಂತೆ ಅದೇ ರೇಷದಲ್ಲಿ ಹಾಕಬಹುದು. ಮಳೆಗಾಲದ ಹಲಸಿನಕಾಯಿಯಲ್ಲಿ ಹೆಚ್ಚು ನೀರು ಏಳುತ್ತದೆ, ಇದಕ್ಕೆ ಸ್ವಲ್ಪ ಹೆಚ್ಚು ಉಪ್ಪು ಹಾಕಬೇಕಾಗಬಹುದು. ಮತ್ತೆ ನೆಕ್ಸ್ಟ್ 1 ವಾರ ದಿನಕ್ಕೊಮ್ಮೆ ಮುಚ್ಚಳ ತೆಗೆದು ಚೆನ್ನಾಗಿ ತೊಳೆಸಿ ಕಲ್ಲನ್ನು ಹಾಗೇ ಇಟ್ಟು ಮುಚ್ಚಳವನ್ನು ಹಾಕಿ ಬದಿಗಿಡಿ. ಈ ತೊಳೆಗಳಿಂದ ಎದ್ದಂತಹ ನೀರು ಸಂಪೂರ್ಣವಾಗಿ ತೊಳೆಗಳು ಮುಚ್ಚುವಷ್ಟಿರಬೇಕು. ಮಿಕ್ಕಿದ್ದ ನೀರನ್ನು ಹೊರಚೆಲ್ಲಿ. ತೊಳೆಗಳನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ಮುಚ್ಚಿ ಮತ್ತೆ ಹೊರಗಡೆ ಕ್ಯಾನ್ ಅನ್ನು ಒಂದು ಒಣ ಬಟ್ಟೆ ಅಥವಾ ಟಿಶ್ಯೂನಲ್ಲಿ ಉಜ್ಜಿ ಕ್ಲೀನ್ ಮಾಡಿ ಮುಚ್ಚಳವನ್ನು ಸರಿಯಾಗಿ ಗಾಳಿಯಾಡದಂತೆ ಹಾಕಿ. ಭರಣಿಯನ್ನು ಉಪಯೋಗಿಸುವುದಾದರೆ ಅದರ ಮುಚ್ಚಳ ಹೆಚ್ಚು ಟೈಟ್ ಇಲ್ಲದಿರುವುದರಿಂದ ಒಂದು ಬಟ್ಟೆಯನ್ನು ಸುತ್ತಿ ಅದನ್ನು ಹಗ್ಗದಿಂದ ಕಟ್ಟಿ. ಈ ಕ್ಯಾನ್ ಅಥವಾ ಭರಣಿಯನ್ನು ಒಂದು ದೊಡ್ಡ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕಟ್ಟಿ ಒಣವಿರುವ ಜಾಗದಲ್ಲಿ ತೆಗೆದಿಡಿ. ಸಾಧಾರಣ 2 ತಿಂಗಳು ಕಳೆದ ಮೇಲೆ ಇದನ್ನು ಉಪಯೋಗಿಸಲು ಶುರು ಮಾಡಬಹುದು. ಹಲಸಿನಕಾಯಿ ತೊಳೆಯಲ್ಲಿ ತುಂಬ ನೀರು ಎದ್ದಿದ್ದರೆ ಉಪ್ಪು ಸ್ವಲ್ಪ ಹೆಚ್ಚು ಹಾಕಿ ತೊಳೆಯು ಸಂಪೂರ್ಣವಾಗಿ ಮುಳುಗಿರುವಷ್ಟು ನೀರನ್ನು ಇರಿಸಿ ಮುಕ್ಕಿರುವ ನೀರನ್ನು ಹೊರಚೆಲ್ಲಿ. ಉಪ್ಪು ಕಡಿಮೆಯಾದರೆ ತೊಳೆಗಳು ಬೇಗನೆ ಹಾಳಾಗುತ್ತದೆ ಹಾಗೂ ಉಪ್ಪು ತುಂಬ ಹೆಚ್ಚಾದರೂ ಉಪ್ಪನ್ನು ಬಿಡಿಸಲು ತುಂಬ ಸಮಯ ನೀರಿನಲ್ಲಿ ಹಾಕಿಡಬೇಕಾಗುತ್ತದೆ. ಆಗ ತೊಳೆಗಳ ಹುಳಿಯೂ ಬಿಟ್ಟು ಅಷ್ಟು ರುಚಿ ಎನಿಸುವುದಿಲ್ಲ. ಇದನ್ನು 1-2 ವರ್ಷ ಫ್ರಿಜ್ಜಿನಲ್ಲಿಡದೆ ಉಪಯೋಗಿಸಬಹುದು. ಉಪಯೋಗಿಸುವ ಮೊದಲು ಹೆಚ್ಚಿನ ಉಪ್ಪನ್ನು ತೆಗೆಯಲು ಪ್ರತಿ ಸಲ 1-4 ಗಂಟೆ ನೀರಿನಲ್ಲಿ ನೆನೆ ಹಾಕಿ. ಉಪ್ಪು ನೀರು ತೊಳೆಗಳನ್ನು ತೆಗೆದ ಮೇಲೆ ಉಳಿದ ತೊಳೆಗಳನ್ನು ಕಲ್ಲಿನಿಂದ ಹಾಗೆಯೇ ಮುಚ್ಚಿ ಮುಚ್ಚಳವನ್ನು ಸರಿಯಾಗಿ ಹಾಕಿ ಮೊದಲಿನಂತೆ ತೆಗೆದಿಡಿ. ಇದರಿಂದ ವಿವಿಧ ರೀತಿಯ ತಿಂಡಿಗಳು, ರಿಬ್ಬನ್ ಪಕೋಡ, ವಡೆ, ಸೌಂಟೆ, ಉಂಡ್ಲಕಾಳು, ಹಪ್ಪಳ, ರೊಟ್ಟಿ, ತವಾ ಫ್ರೈ ಹಾಗೂ ವಿವಿಧ ರೀತಿಯ ಪದಾರ್ಥಗಳು, ಬೋಳುಹುಳಿ, ಸಾಂಬಾರು, ಪಲ್ಯ ಇವುಗಳನ್ನು ಮಾಡಬಹುದು. ರೆಸಿಪಿ ಲಿಂಕಿಗಾಗಿ ಡಿಸ್ಕ್ರಿಪ್ಷನ್ ವಿಭಾಗವನ್ನು ನೋಡಿ. ಹೊಸ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಒತ್ತಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.